ಧನ್ಯ ಅವರೇ ನನ್ನ ಮಾತು ಕೇಳಿ ಸಾಕು ನಾನು ಮನುಷ್ಯನ ಮುಖ ನೋಡಿ ಅಳೆಯೋದಿಲ್ಲ ಅವರು ಮಾತಾಡೋ ರೀತಿಯಿಂದ ಅವರ ಮನಸ್ಸು ಎಂತದ್ದು ಅಂತ ತಿಳ್ಕೊತೀನಿ ನಿಮ್ಮ ನಯ ವಿನಯ ನೋಡಿ ಆರಾಧನಾ ನೀವು ಒಳ್ಳೆಯವರು ಅಂತ ನಂಬಿದ್ಲು ಆದರೆ ನಾನು ನಂಬಿರಲಿಲ್ಲ ನನ್ನ ಮನಸ್ಸು ಹೇಳ್ತಿತ್ತು ಇದರಲ್ಲಿ ಏನೋ ಮೋಸ ಇದೆ ಅಂತ ಧನ್ಯ ಅವರೇ ನೀವು ಅನ್ಕೊಂಡಿರೋ ಏನು ನಡೆದಿಲ್ಲ ನಾನು ನನ್ನ ಕಣ್ಣಾರೆ ಎಲ್ಲಾನು ನೋಡಿದಿನಿ ನನಗೆ ಅದಕ್ಕಿಂತ ಹೆಚ್ಚಿನ ಸಾಕ್ಷಿ ಬೇಕಾಗಿಲ್ಲ ಅವತ್ತು ಹೆಣ್ಣನ್ನ ನೋಡೋದಕ್ಕೆ ಬಂದಾಗ ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡ್ತಿದ್ರಲ್ಲ ಅದು ಯೂರ್ ಜೊತೆನೇನಾ ನಿಮ್ಮ ಹತ್ರ ಮದುವೆ ಮಾತುಕತೆ ಆಡ್ತಿದ್ದವರು ಈ ಮನುಷ್ಯನೇನಾ ಎರಡು ವರ್ಷ ಆದ್ಮೇಲೆ ಒಂದು ಸಂಬಂಧ ಕೂಡ ಬಂದಿದೆ ಅನ್ನೋ ಸಂತೋಷದಲ್ಲಿದ್ರು ಆರಾಧನನ ಮನೆಯವರು ಆದ್ರೆ ನಿಮಗೆ ಇದು ಮದುವೆ ಅಲ್ಲ ವ್ಯಾಪಾರ ಅಂತ ಗೊತ್ತಾದ್ರೆ ಧನ್ಯ ಅವರೇ ನಾವು ಆರಾಧನ ಅವರ ಬಗ್ಗೆ ಮಾತಾಡ್ತಿಲ್ಲ ಈ ಮದುವೆಗೂ ಈ ಮಾತಾಡ್ತಿರೋದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಆ ಕವರ್ ಅಲ್ಲಿ ಏನಿದೆ ಚೆಕ್ ತಾನೆ 20 ಲಕ್ಷದ್ದು ಹೌದೋ ಇಲ್ವೋ ಅದು ನನಗೆ ಹೇಗೆ ಗೊತ್ತಾಯ್ತು ನನ್ನ ಕನಸು ಬಿದ್ದಿತಾ ನೀವು ಆಡಿದ ಪ್ರತಿಯೊಂದು ಮಾತನ್ನು ಕೇಳಿಸ್ಕೊಂಡಿದ್ದೀನಿ ನಮ್ಮ ಮಾತು ನೀವು ತಪ್ಪಾಗಿ ಅಂದ್ಕೊಂಡಿದ್ದೀರಾ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಸಮರ್ಥನೆ ಮಾಡ್ಕೋಬೇಡಿ ರಮೇ ನಿಮ್ಮ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ರಾಧಾ ಎಲ್ಲ ಹೇಳಿದಾಳೆ ನಿಮ್ಮ ಜೀವನದಲ್ಲಿ ದುಡ್ಡಿಗೆ ಮಾತ್ರ ಬೆಲೆ ಭಾವನೆಗಳಿಗೆ ಅಲ್ಲ ನೀವು ವಸ್ತುಕ್ಕೆ ಬೆಲೆ ಕೊಡ್ತೀರಾ ಹೊರತು ಮನುಷ್ಯರಿಗೆ ಅಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಮನುಷ್ಯತ್ವ ಇದೆ ಪ್ರೀತಿಯೋ ಹೃದಯ ಇದೆ ದಯವಿಟ್ಟು ನಮ್ಮ ಭಾವನೆಗಳ ಜೊತೆ ಆಟ ಆಡಬೇಡಿ ನನ್ನ ಫ್ರೆಂಡ್ ಸಂತೋಷನ ಹಾಳು ಮಾಡಬೇಡಿ ಪ್ಲೀಸ್ ಏನಂದ್ರೆ ನೀವು ನಿಮ್ಮ ಸಂತೋಷನ ಹಾಳು ಮಾಡ್ತಿದೀನ ಹಾಗಾದ್ರೆ ಇಲ್ಲಿ ನಡೀತಿರೋದೇನು ಒಂದು ಮಂಟಪ ಎರಡು ಮದುವೆ ಮೂರು ಸಂಸಾರ ನೂರಾರು ಬಂಧು ಬಳಗ ಆ ಸಂಭ್ರಮ ಈ ಖುಷಿ ಇದೆಲ್ಲ ಏನು ನಾನು ಒಬ್ಬ ಫ್ಯಾಮಿಲಿ ಮ್ಯಾನ್ ಕಣ್ರಿ ನಾನು ಏನೇ ಮಾಡಿದ್ರು ಮನೆಯವ್ರ ಸಂತೋಷಕ್ಕೋಸ್ಕರ ಸಂಭ್ರಮಕ್ಕೋಸ್ಕರ ಈ ಖುಷಿನ ಈ ನಗುನ ಮೋಸದಿಂದ ಸಂಪಾದನೆ ಮಾಡೋಕ್ಕಾಗಲ್ಲ ಅದು ನನಗೂ ಗೊತ್ತು ಒಂದು ಸಾರಿ ಕೇಳಿಲ್ಲ ಅಂತ ನನ್ನ ಈ ರೀತಿ ಜಜ್ ಮಾಡಬೇಡಿ ನಾನು ಮಾಡಿದ್ರೆ ತಪ್ಪು ಅಂತ ಗೊತ್ತಾದ್ರೆ ನಾನು ಖಂಡಿತವಾಗ್ಲೂ ಸಾರಿ ಕೇಳ್ತೀನಿ ಕೆಲವೊಂದ್ಸಲ ನಮ್ಮ ತಪ್ಪು ನಮಗೆ ಗೊತ್ತಾಗೋದಿಲ್ಲ ರಮಣ್ ಬೇರೆಯವ್ರು ಹೇಳಿದಾಗಲೇ ನಮ್ಮ ತಪ್ಪು ಏನು ಅನ್ನೋದು ನಮಗೆ ಗೊತ್ತಾಗೋದು ಕೊನೆ ಪಕ್ಷ ನನ್ನಿಂದ ಒಂದು ಹುಡುಗಿಗೆ ಅನ್ಯಾಯ ಆಗ್ತಿದೆ ಅನ್ನೋ ಪಶ್ಚಾತ್ತಾಪನಾದರೂ ಇರಬೇಕು ಅದಿದ್ದಿದ್ರಿಂದಲೇ ನನ್ನ ತಂಗಿ ಮದುವೆನ ಎರಡು ವರ್ಷದಿಂದ ಪೋಸ್ಟ್ಪೋನ್ ಮಾಡಿರೋದು ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಆದಿತ್ಯ ಮತ್ತೆ ಅನ್ವಿತನ್ ಮದುವೆ ಆಗಿರೋದು ಈಗಲೂ ಅಷ್ಟೇ ಇಂತ ಒಳ್ಳೆ ಹುಡುಗ ಸಿಕ್ಕಿರಲಿಲ್ಲ ಅಂದ್ರೆ ನಿಮ್ಮ ಫ್ರೆಂಡಿಗೆ ಇನ್ನು ಮದುವೆನೇ ಆಗ್ತಾ ಇರಲಿಲ್ಲ ರಾಧನ್ ಜಾತಕ ಸರಿ ಇರಲಿಲ್ಲ ಅವಳಿಗೆ ಮದುವೆ ಆಗ್ತಿರಲಿಲ್ಲ ಆದ್ರೂ ನೀವು ಆದಿತ್ಯನಗೋಸ್ಕರ ಅವನ ಮಾತಿಗೆ ಬೆಲೆ ಕೊಟ್ಟು ಎರಡು ವರ್ಷ ಕಾದ್ರಿ ಆದ್ರೆ ಈಗ ನಿಮ್ಮ ಸಹನೆ ಮೀರೋಯ್ತು ಅದಕ್ಕೆ ಈ ಸಾಗರ್ನ ಕರ್ಕೊಂಡು ನನ್ನ ಫ್ರೆಂಡಿಗೆ ಗಂಟು ಹಾಕ್ತಾ ಇದ್ದೀರಾ ಅಲ್ವಾ ಸಾಗರ್ ಬಗ್ಗೆ ಹಾಗೆ ಹೇಳಬೇಡಿ ಅವನು ತುಂಬಾ ಪ್ರಾಮಾಣಿಕ ನಾನು ನಂಬಿ ಈ ಸಾಗರ್ ಪ್ರಾಮಾಣಿಕ ಅಂದಮೇಲೆ ಈ ವ್ಯವಹಾರ ಏನಕ್ಕೆ ಬೇಕಾಗಿತ್ತು ಕದ್ದು ಮುಚ್ಚಿ ದುಡ್ಡು ಯಾಕೆ ತಗೋಬೇಕಾಗಿತ್ತು ಸಾಗರ್ಗೆ ದುಡ್ಡು ಕೊಟ್ಟು ನೀವು ಈ ಮದುವೆನ ಫಿಕ್ಸ್ ಮಾಡ್ತಿದ್ದೀರಾ ಅವ್ರು ಒಳ್ಳೆಯವರಾಗಿದ್ದರೆ ಅವ್ರು ಯಾಕೆ ನಿಮ್ಮ ಹತ್ರ ಲಂಚ ತಗೋತಾ ಇದ್ರು ಮನೆಯವ್ರ ಸಂತೋಷ ಸಂಭ್ರಮ ಅಂತ ಭಾಷಣ ಬಿಗಿತಿದ್ರಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡಿ ಇವ್ರು ಯಾರು ಖುಷಿಗೋಸ್ಕರ ನಿಮ್ಮ ಹತ್ರ ದುಡ್ಡು ತಗೋತಿದ್ದಾರೆ ಹೇಳಿ ಯಾರ ಸಂತೋಷಕ್ಕೆ ನಿಜ ಈ ಮದುವೆಗೆ ರಮಣ್ ದುಡ್ಡು ಕೊಟ್ಟಿದ್ದು ನಿಜ ಆದ್ರೆ ನಾನು ಈಗ ಬಂದಿರೋದು ಅದೇ ದುಡ್ಡನ್ನ ವಾಪಸ್ ಕೊಡೋದಕ್ಕೆ ನಿಮ್ಮ ಗುಟ್ಟು ರಟ್ಟಾಯ್ತು ಸತ್ಯ ಹೊರಗಡೆ ಬಂತು ಅಂತ ಹೊಸ ನಾಟಕ ಶುರು ಮಾಡ್ತಿದ್ದೀರಾ ನೀವು ಸತ್ಯನ ಯಾವತ್ತೂ ಮುಚ್ಚಿಡೋದಕ್ಕೆ ಆಗಲ್ಲ ರೀ ಒಂದಲ್ಲ ಒಂದಿನ ಹೊರಗಡೆ ಬರುತ್ತೆ ನೀವಿನ್ ಏನೇ ನಾಟಕ ಮಾಡಿದ್ರು ಪ್ರಯೋಜನ ಇಲ್ಲ ಪ್ಲೀಸ್ ಧನ್ಯ ಅವರೇ ಇಲ್ಲಿವರೆಗೂ ನೀವು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡಿದೀವಿ ಅದಕ್ಕೆ ಗೌರವ ಕೊಟ್ಟಿದೀವಿ ದಯವಿಟ್ಟು ಈಗಲಾದರೂ ನಮ್ಮ ಮಾತನ್ನ ಒಂದು ಸ್ವಲ್ಪ ಕೇಳಿಸ್ಕೋತೀರಾ ಪ್ಲೀಸ್ ನನ್ನ ಆತ್ಮ ಸಾಕ್ಷಿ ಅಣ್ಣಗೆ ಹೇಳ್ತಾ ಇದ್ದೀನಿ ನಿಮ್ಮ ಫ್ರೆಂಡ್ ಆರಾಧನಾ ಅವ್ರನ್ನ ನಾನು ಮನಸ್ಫೂರ್ತಿಯಾಗಿ ಇಷ್ಟಪಡ್ತಾ ಇದ್ದೀನಿ ನಾನು ಸಾಯೋವರೆಗೂ ಅವ್ರ ಜೊತೆ ಬದುಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನಿಮ್ಮ ಫ್ರೆಂಡ್ ಹಾಗೆ ನಾನು ಕೂಡ ಸ್ವಾಭಿಮಾನಿ ನನಗೂ ಆತ್ಮಗೌರವ ಇದೆ
ಇವ್ರ ಹತ್ರ ದುಡ್ಡು ತಗೊಂಡು ಮದುವೆ ಆದ್ರೆ ಮಾರಾಟ ಹೋಗೋದು ನಾನು ನಿಮ್ಮ ಫ್ರೆಂಡ್ ಅಲ್ಲ ವರದಕ್ಷಿಣೆ ತಗೊಂಡು ನನ್ನನ್ನು ನಾನೇ ಮಾರ್ಕೊಳ್ಳಂತ ಬುದ್ಧಿ ಇಲ್ಲ ನನಗೆ ಇವರು ಆರಾಧನಾ ನಿಷ್ಠಪಟ್ರು ಆದ್ರೆ ಅವರ ತಂದೆ ವರದಕ್ಷಿಣೆ ಇಲ್ಲದೇನೆ ಮದುವೆ ಮಾಡ್ಸಲ್ಲ ಅಂದ್ರು ನಾನು ಕನ್ವಿನ್ಸ್ ಮಾಡಿದೆ ಯಾಕೆ ಗೊತ್ತಾ ಸಾಗರ್ ಒಳ್ಳೆ ಹುಡುಗ ಅಂತ ಹುಡುಗ ಆರಾಧನಾಗೆ ಸಿಕ್ಕಿದ್ರೆ ಅವರ ಜೀವನ ಚೆನ್ನಾಗಿರುತ್ತೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹುಡುಗ ಹುಡುಗಿ ಇಷ್ಟಪಟ್ಟಿದ್ದಾರೆ ಅವರ ಲೈಫ್ ಸೆಟಲ್ ಆಗಬೇಕಂತ ಇಷ್ಟೆಲ್ಲ ಮಾಡಿದೆ ಆ ತಪ್ಪ ಸತ್ಯವಾಗ್ಲೂ ಹೇಳ್ತೀನಿ ಇವರು ನಮ್ಮ ಅಪ್ಪನ ಹತ್ರ ಏನು ಮಾತಾಡಿದ್ದಾರೆ ಅಂತಾನೂ ಗೊತ್ತಿಲ್ಲ ಈ ಡೀಲ್ ಬಗ್ಗೆನೂ ಗೊತ್ತಿಲ್ಲ ಇನ್ ಫ್ಯಾಕ್ಟ್ ಇದೆಲ್ಲ ಗೊತ್ತಾಗಿದ್ದು ಈ ಬೆಳಗೇನೆ ಆ ವಿಷಯ ಗೊತ್ತಾಗ್ತಿದ್ದಂಗೆ ಮದುವೆ ನಿಲ್ಲಿಸ್ಬಿಡಬೇಕು ಅಂತಿದ್ದೆ ಆದರೆ ಆರಾಧನಾ ಅವರನ್ನ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ಇವ್ರ ದುಡ್ಡನ್ನ ಇವರಿಗೆ ವಾಪಸ್ ಕೊಟ್ಟು ಸ್ವಚ್ಛವಾದ ಮನಸ್ಸಿನಿಂದ ಆರಾಧನಾ ಅವರನ್ನ ಮದುವೆ ಆಗಬೇಕು ಅಂತಿದ್ದೀನಿ ನೀವು ಕೊಟ್ಟಿದ್ದ ಚೆಕ್ನ ನಿಮಗೆ ವಾಪಸ್ ಮಾಡಿದ್ದೀನಿ ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯ ನಮ್ಮ ತಂದೆಯವ್ರಿಗೆ ಗೊತ್ತಾಗಬಾರ್ದು ನಾನು ಆರಾಧನಾ ಅವ್ರನ್ನ ಇಷ್ಟಪಟ್ಟಿದ್ದೀನಿ ಅವ್ರನ್ನೇ ಮದುವೆ ಆಗ್ತೀನಿ ನಮ್ಮ ಮಧ್ಯೆ ಇದು ಯಾವುದು ಅಡ್ಡ ಬರಬಾರ್ದು ಪ್ಲೀಸ್ ಇಟ್ಸ್ ಮೈ ರಿಕ್ವೆಸ್ಟ್ ಸನ್ನಿಧಿ ಆಂಟಿ ಬಂದಿದಾರಲ್ಲ ನಾವು ಅವ್ರ ಜೊತೆ ಒಂದ್ ಸೆಲ್ಫಿ ತಗೋಣ ಆಂಟಿ ಅದು ನಾನು ಸೆಲ್ಫಿ ಕೊಡಲ್ಲ ಆಯ್ತು ಸನ್ನಿಧಿ ಅಕ್ಕನ ಜೊತೆ ತಗೋಣ ನೀನ ಇಟ್ಟಿದ್ಯಾ ನೀನ ತಗೋ ನಂಗ್ ಬರಲ್ಲ ತಗೋಕೆ ಕಾಣಿಸ್ತಿಲ್ಲ ಕಾಣಿಸ್ತಿದ್ಯಾ ಇಲ್ಲ ನಾನು ಅನ್ವಿತನ್ ಪಕ್ಕ ನಿಂತ್ಕೋತೀನಿ ನೋಡು ಸರಿ ಕಡೆ ನಾನು ನೋಡ್ತೀನಿ ಇವನು ನಮ್ಮ ಮನೇಲಿ ಎಲ್ರಿಗಿಂತ ದೊಡ್ಡ ಮನುಷ್ಯ ಅದಕ್ಕೆ ಇವಳಿಗೆ ಅನ್ವತ ಅಂತ ಕರೀತಾನೆ ತರ್ಲೆ ನಿನಗೆ ಅದಕ್ಕೆ ಆಗ್ಬೇಕಾಗಿರೋದು ಆಯ್ತು ಅದಕ್ಕೆ ಅಂತಾನೆ ಕರಿತೀನಿ ಅದಕ್ಕೆ ನೀವು ಆದಿ ಅಣ್ಣ ಆ ಪಾರ್ಕ್ ಅಲ್ಲಿ ಮಾತಾಡ್ತಾ ಕೂಡ್ತಿರ್ತಿದ್ರಲ್ಲ ಆ ಪಾರ್ಕ್ ಹತ್ರ ಒಂದ್ ನಾಲ್ಕು ಮರ ಇತ್ತಲ್ಲ ಅದು ನಿನ್ನೆ ಕಡ್ದಾಕ್ಬಿಟ್ರು ಆಮೇಲೆ ಆ ಪಾನಿಪುರಿ ಅಂಗಡಿ ಇತ್ತಲ್ಲ ಅದೇ ನೀವು ಕಾರ್ ನಿಲ್ಲಿಸ್ಕೊಂಡು ಆದಿ ಅಣ್ಣನ್ ಫೋನ್ ಮಾಡಿ ಬಾ ಅಂತ ಕರಿತಿದ್ರಲ್ಲ ಅದನ್ನು ಎತ್ತಾಕ್ಬಿಟ್ರು ಆಮೇಲೆ ಆ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಇರು ತೇಜಸ್ ಅದೆಲ್ಲ ಹೇಳ್ಬೇಡ ನಂಗೆ ನಾಚಿಕೆ ಆಗುತ್ತೆ ಓ ಚಿಚ್ಚೋ ಹುಡುಗಿಗೆ ನಾಚಿಕೆ ಆಗ್ತಿದ್ಯಾ ಅನ್ವಿತ ನಿನಗೆ ನಮ್ಮ ಮನೇಲಿ ಹೊಂದ್ಕೊಳ್ಳೋದು ಕಷ್ಟ ಆಗಲ್ಲ ಆದರೆ ಈ ದೊಡ್ಡ ಮನುಷ್ಯ ಇದ್ದಾನಲ್ಲ ಇವನನ್ನು ಒಬ್ಬನನ್ನು ಹ್ಯಾಂಡಲ್ ಮಾಡೋದು ನಿನಗೆ ಕಷ್ಟ ಆಗುತ್ತೆ ಆದಿ ಇರ್ತಾನಲ್ಲ ಜೊತೆಗೆ ಅವ್ನು ನೋಡ್ಕೊಳ್ತಾನೆ ಬಿಡಿ ನಿಮ್ಗೆ ಏನೇ ಪ್ರಾಬ್ಲಮ್ ಆದರೂ ಅದು ಅವನ ತಲೆನೋವು ಆದಿ ನಿನ್ನ ಯಾವತ್ತೂ ಬಿಟ್ಕೊಡಲ್ಲ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾನೆ ಇಷ್ಟೊತ್ತಿಗಾಗಲೇ ನಿಮ್ಮ ಮದುವೆ ಆಗಬೇಕಾಗಿತ್ತು ನನ್ನಿಂದ ಲೇಟ್ ಆಯಿತು ಐಮ್ ಸಾರಿ ಹೇ ಇಟ್ಸ್ ಓಕೆ ಅದಕ್ಕೆ ಯಾಕೆ ಸಾರಿ ಕೇಳ್ತೀರಾ ನಿಮ್ಮ ಜಾತಕದಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಅದಕ್ಕೆ ಹೀಗಾಯಿತು ನೀವೇನು ನಮ್ಮ ಮದುವೆಗೆ ಅಡ್ಡ ಬಂದಿಲ್ಲ ಅಯ್ಯೋ ಈಗ ಯಾಕೆ ಅದನ್ನೆಲ್ಲ ಮಾತಾಡ್ತಿದ್ದೀರಾ ನೀವು ನೀವಿಬ್ರು ಈಗ ಹೊಸ ಜೀವನ ಶುರು ಮಾಡ್ತಿದ್ದೀರಾ ಖುಷಿಯಾಗಿ ಸ್ಟಾರ್ಟ್ ಮಾಡಿ ಯಾವಾಗಲೂ ಇದೇ ಥರ ಖುಷಿಯಾಗಿರಿ ಓಕೆನಾ ಥ್ಯಾಂಕ್ ಯು ಈ ಎಲ್ಲ ಕ್ರೆಡಿಟು ರಮಣಣ್ಣಂಗೆ ಹೋಗ್ಬೇಕು ಒಂದೇ ವಾರದಲ್ಲಿ ಮದುವೆ ಫಿಕ್ಸ್ ಮಾಡಿ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ನಾನು ಅಣ್ಣ ಅಂದರೆ ರಮಣಣ್ಣ ಥರ ಇರಬೇಕು ನಂಗೆ ಆಕಾಶದಲ್ಲಿರೋ ನಕ್ಷತ್ರ ಬೇಕಂದ್ರೂ ತಂದ್ಕೊಡ್ತೀನಿ ಅಂತಾನೆ
ಅದಾಗುತ್ತೋ ಬಿಡುತ್ತೋ ತನ್ಕೊಡಲ್ಲ ಅಂತ ಮಾತ್ರ ನಮ್ಮ ಅಣ್ಣ ಹೇಳಲ್ಲ. ನಂಗೆ ಖುಷಿ ಆಗುತ್ತೆ ಅಂತಂದ್ರೆ ಏನು ಬೇಕಾದರೂ ಮಾಡ್ತಾನೆ. ನನ್ನ ತಂಗಿ ಏನೇ ಕೇಳಿದ್ರು ನಾನು ಇಲ್ಲ ಅನ್ನಲ್ಲ. ಅವಳು ಏನೇ ಬೇಕಿದ್ರೂ ಅದನ್ನ ಕೊಡ್ಸೋವರೆಗೂ ನಾನು ರೆಸ್ಟ್ ಮಾಡಲ್ಲ. ಬಹುಶಃ ನಾನು ದುಡ್ಡು ಕೊಟ್ಟು ಈ ಮದುವೆನ ಫಿಕ್ಸ್ ಮಾಡೋದಕ್ಕೂ ಅದೇ ಕಾರಣ ಇರ್ಬೋದು. ನನ್ನ ತಂಗಿಗೆ ಆದಿತ್ಯನ ಬಿಟ್ಟಿರೋದೇ ಕಷ್ಟ ಆಗಿತ್ತು. ಅದಕ್ಕೆ ಆದಷ್ಟು ಬೇಗ ಅವ್ರ ಮದುವೆ ಮಾಡೋಣ ಅಂತಾನೆ ಹೀಗೆಲ್ಲ ಮಾಡಿದೆ. ಅದಕ್ಕೆ ಅವ್ರ ಖುಷಿಗೋಸ್ಕರ ಆರಾಧನನ ಬಲಿ ಕೊಡ್ತೀರಾ? ಇಲ್ಲ, ಖಂಡಿತವಾಗ್ಲೂ ನಂದು ಉದ್ದೇಶ ಅದಲ್ಲ. ನಂದು ಅಪ್ರೋಚ್ ತಪ್ಪಾಗಿರ್ಬೋದು, ಬಟ್ ನಂದು ಉದ್ದೇಶ ಕರೆಕ್ಟ್ ಆಗಿದೆ. ಆದ್ರೆ ಮೋಸದಿಂದ ಮದುವೆ ಮಾಡಿ ನಾಳೆ ಆರಾಧನ ಆ ಮನೆಯಲ್ಲಿ ಖುಷಿಯಾಗಿರ್ತಾಳ. ಸಾಗರ್ ಅಪ್ಪ ಏನಾದ್ರೂ ಮತ್ತೆ ವರದಕ್ಷಿಣೆಗೋಸ್ಕರ ಗಲಾಟೆ ಮಾಡಿದ್ರೆ ಈ ಸತ್ಯ ಹೊರಗಡೆ ಬೀಳುತ್ತೆ. ಇದೇನಾದ್ರೂ ಆರಾಧನಂಗೆ ಗೊತ್ತಾದ್ರೆ ಇಷ್ಟು ಬೇಜಾರು ಮಾಡ್ಕೋತಾಳೆ. ಯೋಚನೆ ಮಾಡಿ, ಆರಾಧನ ನನಗೆ ಸ್ವಂತ ತಂಗಿಗಿಂತ ಹೆಚ್ಚು ರಕ್ಷಣೆ ಕೊಟ್ಟಿದ್ದಾಳೆ. ಅವಳಿಗೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಿದ್ದು ನನ್ನ ಕೈಲಿ ಸುಮ್ಮನೆ ಇರೋದಕ್ಕಾಗಲ್ಲ. ಇದನ್ನ ನಾನು ಅವಳಿಗೆ ಹೇಳಲೇಬೇಕು. ಇಷ್ಟು ದೊಡ್ಡ ವಿಷಯನ ಅವಳಿಂದ ಮುಚ್ಚಿಡೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಆಯ್ತು, ಹೋಗಿ ಹೇಳಿ. ಆದ್ರೆ ನಿಮ್ಮ ಫ್ರೆಂಡೇ ಈ ಮದುವೆನ ಕ್ಯಾನ್ಸಲ್ ಮಾಡ್ತಾರೆ, ಅದ್ರ ಜೊತೆಗೆ ನನ್ನ ತಂಗಿ ಆ ಹುಡುಗಿ ಅಣ್ಣನ ಮದುವೆನೂ ಕ್ಯಾನ್ಸಲ್ ಆಗುತ್ತೆ. ಆಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ? ಆ ದುಡ್ಡಿನ ವಿಚಾರ ಏನೇ ಇದ್ರೂ ಇಲ್ಲಿಗೆ ಮುಗೀತ್ರಿ. ಆರಾಧನಂಗೆ ಅವ್ರ ಗಂಡನ ಮನೇಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಸಾಗರ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಅಕಸ್ಮಾತ್ ಏನೇ ಪ್ರಾಬ್ಲಮ್ ಬಂದರೂ ನಾನು ಇರ್ತೀನಿ, ನಿಮ್ಮ ಫ್ರೆಂಡಿಗೆ ನಾನು ಸಪೋರ್ಟ್ ಮಾಡ್ತೀನಿ, ಐ ಪ್ರಾಮಿಸ್. ಎಷ್ಟೋ ವರ್ಷ ಆದಮೇಲೆ ನಿಮ್ಮ ಫ್ರೆಂಡ್ ಜೀವನದಲ್ಲಿ ಖುಷಿ ಸಿಗ್ತಾ ಇದೆ. ಈ ವಿಷಯನೆಲ್ಲ ಹೇಳಿ ಅವ್ರ ಖುಷಿನ ಹಾಳು ಮಾಡಬೇಡಿ. ಏನೇ ಆದರೂ ಐ ಆಮ್ ರೆಸ್ಪಾನ್ಸಿಬಲ್. ಆರಾಧನ ಮೇಲೆ ನನಗೆ ರೆಸ್ಪೆಕ್ಟ್ ಇದೆ, ಟ್ರಸ್ಟ್ ಮೀ. ಓ, ನೀವಿಲ್ಲಿದ್ದೀರಾ? ನಾನು ಪ್ರಪಂಚ ಅಡಿ ಸುತ್ಕೊಂಡು ಬಂದೆ, ಎಲ್ಲೂ ಕಾಣಿಸಿಲ್ಲ. ಸರ್, ನೀವು ಸ್ವಲ್ಪ ಫ್ರೀ ಇದ್ರೆ ಇದನ್ನು ಸ್ವಲ್ಪ ನೋಡ್ತೀರಾ? ಮೇದ್ ಸುಮೇದ್, ಐ ಆಮ್ ಬಿಸಿ ರೈಟ್ ನೌ, ಪ್ಲೀಸ್ ಆಮೇಲೆ ಬನ್ನಿ. ಸರ್, ಸರ್, ಈ ಮೊಬೈಲೇ ಚೆನ್ನಾಗಿಲ್ಲ, ಹೊಸ ಹ್ಯಾಂಡ್ಸೆಟ್ ತಗೋಬೇಕಿತ್ತು. ರಮಣ್ಣ ಕೇಳು, ಕೊಡಿಸ್ತಾನಲ್ಲ. ನಾನು ಏನೋ ಕೇಳಬೇಕಿತ್ತು, ನನ್ನ ಪರೋ ನೀನು ಕೇಳ್ತೀಯಾ? ಅದೇಗಾಗುತ್ತೆ, ಅವನ್ನ ಕೇಳೋದು ಅವನತ್ರನೇ ಹೋಗಿ ಕೇಳಬೇಕು, ತಂಗಿನ ಕೇಳಿದ್ರೆ ಆಗಲ್ಲ. ಅಲ್ಲೇ ಇದ್ದಾನಲ್ಲ, ಹೋಗಿ ಕೇಳು. ನಾನು ಕೇಳೋದಾ? ಡೈರೆಕ್ಟ್ ಆಗ. ಯಾಕೆ ಭಯನಾ? ಅವನ ಜೊತೆ ಮಾತಾಡೋದಕ್ಕೆ ಧೈರ್ಯ ಇಲ್ವಾ? ಧೈರ್ಯ ಇಲ್ಲ ಅಂತ ಹೇಳ್ಬೇಡ, ನಾನು ಹೋಗಿ ಮಾತಾಡ್ತೀನಿ. ಚಾಲೆಂಜಾ? ಬರೀ ಮಾತಾಡ್ಸಿದ್ರೆ ಸಾಲ್ದು, ಹೋಗಿ ರೆಡ್ ರೋಸ್ ಕೊಡ್ಬೇಕು. ರೋಸ್ ಎಲ್ಲಿ? ಅಲ್ಲಿದೆ ನೋಡು, ತಗೊಂಡೋಗಿ ಕೊಡು. ಇದು ಚಾಲೆಂಜ್. ಸರಿ, ಕೊಡ್ತೀನಿ ನೋಡು. ಒಟ್ಟಿನಲ್ಲಿ ತಂಗಿ ಮದುವೆ ಮಾಡಿ ಲೈನ್ ಕ್ಲಿಯರ್ ಮಾಡ್ಕೊಂಡಿದ್ಯಾ? ಏ, ಲೈನ್ಗೆ ಏನಿಲ್ಲ ಕಣ, ತಂಗಿ ಮದುವೆ ಆಯ್ತಲ್ಲ, ಒಂದಷ್ಟು ದಿನ ಹಾಯಾಗಿರೋಣ ಅಂತ. ಹಾ, ಹಂಗಾದ್ರೆ ತಾಳಿನ ಕಟ್ಟಲ್ವಾ? ಬರೀ ಕಾವಿ ಹಾಕೊಂಡು ತಪಸ್ ಮಾಡ್ತೀಯಾ? ಹಾ, ಏ, ಅಂತ ಪ್ಲಾನ್ಸ್ ಎಲ್ಲ ಇಲ್ಲಮ್ಮ. ಹಳಿ ಕಟ್ಟಕ್ಕೂ ಒಂದು ಟೈಮ್ ಬರ್ಬೇಕಲ್ಲ. ಹಾ, ಟೈಮ್ ಬರಲ್ಲ, ನೀನು ಮದುವೆ ಆಗು, ಅಲ್ಲಿಂದ ನಿನ್ನ ಟೈಮ್ ಶುರು ಆಗತ್ತೆ. ಓಹೋ, ಹೌದು, ನಿನಗೆ ಗರ್ಲ್ ಫ್ರೆಂಡ್ಸ್ ಇಲ್ವಾ? ಹಾ,
ಗರ್ಲ್ಸ್ ಇದ್ಬಿಟ್ರೆ ಅಲ್ಲೇ ಸ್ಟಾರ್ಟ್ ಆಗುತ್ತೆ ನಿನ್ನ ಟೈಮ್. ಈ ಲವ್ ಮದುವೆ ಅನ್ನೋದ್ರ ಬಗ್ಗೆ ಅನ್ವಿತ ನಂಗೆ ಹೋಗಿ ಲೆಕ್ಚರ್ ಕೊಡು, ಅವಳು ನಿಂಗೊಂದಷ್ಟು ಲೆಕ್ಚರ್ ಕೊಡ್ತಾಳೆ. ಓ ಮೈ ಗುಡ್ನೆಸ್, ನಾನು ಬಂದ್ರೆ ಕೆಲಸನೇ ಮರ್ತು ಬಿಟ್ಟೆ. ಫಸ್ಟ್ ಅವಳನ್ನ ಮೀಟ್ ಮಾಡಿ ವಿಶ್ ಮಾಡಿ ಬರ್ತೀನಿ. ಎನಿವೇಸ್ ನೀನು ಬಿಸಿ ಇರ್ತೀಯಾ, ಐ ಸಿ ಯು ಲೇಟರ್. ಏ ಅಕುಲ್, ಎಲ್ಲಿಗೆ ಹೊರಟ್ಯಾ? ಹೋಗ್ತಿದ್ದೀನಿ. ಏ ನೀನು ಬಂದಾಗ ನಾನು ಸುಮ್ಮನೆ ಹಾಗೆ ಹೋಗೋಕ್ಕಾಗತ್ತಾ? ಸುಮ್ಮನೆ ಹಾಗೆ ಹೋಗೋಕ್ಕಾಗತ್ತಾ? ಆಂಟಿರು, ತುಂಟಿರು, ಕುಡಿಮೀಸೆ, ಪಂಟರು, ಬಿಳಿಗೋಡೆ ಪೇಂಟರು ಎಲ್ಲರನ್ನ ಕುಣಿಸಿ ಕುಪ್ಪಳಿಸಿ ಹೋಗ್ತೀನಿ. ಓಕೆನಾ? ಸ್ಟಾರ್ ದಿ ಮ್ಯೂಸಿಕ್. ಪ್ರಾಣ ಬೇಕಾದ್ರೂ ಕೊಡ್ತೀಯಾ? ನಿನ್ನ ಮುದ್ದಿನ ಹುಡುಗಿ ಪ್ರಾಣ ನನ್ನ ಕೈಯಲ್ಲಿದೆ. ಯಾರು ನೀವು? ಅವಳು ನಿನಗೆ ಬೇಕು ಅಂದರೆ 5 ನಿಮಿಷದೊಳಗಡೆ ನಾನು ಹೇಳಿದ ಜಾಗಕ್ಕೆ ಬರಬೇಕು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಇಲ್ಲ, ನಾನು ಯಾರಿಗೂ ಏನೂ ಹೇಳಲ್ಲ. ಹೇಳಿ, ನೀವು ಹೇಳಿ ಜಾಗಕ್ಕೆ ನಾನು ಈಗಲೇ ಬರ್ತೀನಿ. ನಾನು ಇವಾಗಲೇ ಬರ್ತೀನಿ. ಹಲೋ, ಹೇಳಿದ ಕೆಲಸ ಆಯ್ತಾ? ಸದ್ಯ ಕಷ್ಟ ಸಾಕು. ಯಾವಾಗ, ಎಲ್ಲಿ, ಏನು ಇದನ್ನೆಲ್ಲ ನನಗೆ ತಿಳಿಸ್ತಾ ಇರಿ. ಮಿನಿಟ್ ಟು ಮಿನಿಟ್ ನನಗೆ ವಿಷಯ ಗೊತ್ತಾಗಬೇಕು. ಕಡೆಯದಾಗಿ ಒಂದು ಮಾತು, ಜಾಗ್ರತೆ. ಈ ಸಿತಾರಾದೇವಿ ಮಾಡೋ ಮ್ಯಾಜಿಕ್ಗಳೇ ಹೀಗೆ, ಆರಂಭಕ್ಕೂ ಅಂತ್ಯಕ್ಕೂ ಅಂತರವೇ ಇರೋದಿಲ್ಲ. ಆಟ ಶುರುವಾಗ್ತಾ ಇದ್ದ ಹಾಗೆ ಮುಗ್ದೋಗತ್ತೆ. ಎದುರುಗಿರೋರು ಕಣ್ಮುಚ್ಚಿ ಕಣ್ ತೆಗಿಯೋ ಅಷ್ಟರಲ್ಲಿ ಖೇಲ್ ಖತಂ, ಗೇಮ್ ಓವರ್. ಅದ್ ಸರಿ, ಯಾರು ಫೋನ್ ಮಾಡಿದ್ದು? ಯಾರೋ ಪಕ್ಕ ಲೇಡಿ ಡಾನ್ ತರ ಮಾತಾಡಿದ್ರಲ್ಲ. ಇವಳೇ ಇದ್ದಾಳಲ್ಲ ಜೂನಿಯರ್ ಲೇಡಿ ಡಾನ್ ಅಂಜಲಿ, ಅಣ್ಣನ ಫ್ರೆಂಡ್ಸ್ ಇದ್ದು ಇಲ್ವಾ, ಅವ್ರ ತಂಗಿ. ಹ್ಯಾಟ್ಸ್ ಆಫ್ ಕಣ್ರಿ, ಪಕ್ಕ ಕ್ರಿಮಿನಲ್ ತರನೇ ಮಾತಾಡಿದ್ರಿ, ಸ್ವಲ್ಪ ಡೌಟೇ ಬಂದಿಲ್ಲ. ಅವ್ರ ಜೊತೆನೆ ಇದ್ದು ಇದು ರೂಢಿ ಆಗ್ಬಿಡಿದೆ. ಆಕ್ಚುಲಿ ಅನ್ವಿತ ನಿಮ್ಮನ್ನ ನೋಡ್ಬೇಕು ಅಂತಿದ್ಲು, ಆದ್ರೆ ನಿಮ್ ಮುಖ ನೋಡ್ಬಾರ್ದು ಅಪಶಕುನ ಅಂತ ಯಾರು ಅವಳಿಗೆ ನೋಡಕ್ಕೆ ಬಿಡ್ತಿರ್ಲಿಲ್ಲ, ಅದಕ್ಕೆ ಈ ಪ್ಲಾನ್ ಮಾಡಿದ್ವಿ. ನನಗೆ ಈ ರೀತಿ ಬಕರಾಗಿ ತುಂಬಾ ಅಭ್ಯಾಸ ಇದೆ, ಯಾಕಂದ್ರೆ ಅವಳು ಯಾವಾಗಲೂ ನನಗೆ ಈ ರೀತಿ ಮಾಡ್ತಾಳೆ. ಏ ಆದಿ, ನಾನಲ್ಲೋ ನಿನ್ನ ಬಕರ ಮಾಡಿದ್ದೀನಿ. ಒಂದು ನಿಮಿಷ, ನನಗೆ ಶಿವ ಪೂಜೆನಲ್ಲಿ ಕರಡಿ ಆಗಕ್ಕೆ ಇಷ್ಟ ಇಲ್ಲ. ಮನೆಯಲ್ಲಿ ಅಣ್ಣ ಅದಕ್ಕೆ ಕೋಳಿ ಜಗಳ ನೋಡಿ ನೋಡಿ ಸಾಕಾಗಿದೆ. ನಾನು ಹೋಗ್ತೀನಿ, ನೀವು ಆಮೇಲೆ ಶುರು ಹಚ್ಕೊಳ್ಳಿ. ಓಕೆ, ಬಾಯ್. ಥ್ಯಾಂಕ್ಸ್ ಹೆಲ್ಪ್ ಮಾಡಿದ್ದಕ್ಕೆ. ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಕರೆಸ್ಕೊಳ್ಳೋ ಅಷ್ಟು ಅರ್ಜೆಂಟ್ ನಿನಗೆ ಏನಿತ್ತು? ಬಿಡೋ, ನಂಗೆ ಕೋಪ ಬಂದಿದೆ. ಇದೇನು ಫಸ್ಟ್ ಟೈಮ್ ಅಲ್ವಲ್ಲ? ಶಟ್ ಅಪ್. ಆಗಲೇ ಅವಳು ಗಂಡನ ಥರ ಆಡೋಕ್ಕೆ ಶುರು ಮಾಡಿದ್ಯಾ? ಬಂದಾಗ್ಲಿಂದ ಫ್ರೆಂಡ್ಸು, ಫ್ಯಾಮಿಲಿ ಅವ್ರ ಜೊತೆನೆ ಇದೆಯಾ? ನನ್ನ ನೆನಪಾಗ್ಲಿಲ್ವಾ ನಿಂಗೆ? ನನ್ನ ನೋಡ್ಬೇಕಂತ ಅನ್ಸ್ಲಿಲ್ವಾ? ಇಲ್ಲ, ನೀನು ನೋಡ್ಬೇಕಂತ ಅನ್ಸೇ ಇಲ್ಲ. ನೋಡು, ನೀನು ಹೀಗೆಲ್ಲ ಮಾಡಿದ್ರೆ ನಂಗೆ ಕೋಪ ಬರುತ್ತೆ. ನಂಗೆ ಕೋಪ ಬಂದರೆ ಹೇಗೆ ಸಮಾಧಾನ ಮಾಡ್ಬೇಕಂತ ನಿಂಗೆ ಗೊತ್ತು ಅಲ್ವಾ? ಹೇಗೂ ಮದುವೆ ಆಗ್ತಿದ್ದೀನಿ, ಇನ್ನೇನು ಅಂತ ಕೇರ್ಲೆಸ್ ಮಾಡ್ತಿದ್ಯಾ ಅಲ್ವಾ? ತಪ್ಪು ನಂದಲ್ಲ, ನಿಂದೆ. ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸಿದ್ಯಾ ಗೊತ್ತಾ? ಅದು ಸರಿ, ಚೀಕ್ಸ್ ಮೇಲೆ ರೆಡ್ ರೆಡ್ ಆಗಿದೆಯಲ್ಲ, ಇದೇನು ಕೋಪ ಮಾಡ್ಕೊಂಡಿರೋದು ಬಂದಿರೋದು? ರಾಧಾ, ರಮಣ. ನಾನೆಲ್ಲೂ ಕಾಣ್ತಿಲ್ಲ ಅಂತ ಗಾಬರಿ ಆಗಿರ್ತಾನೆ. ನಮ್ಮ ಮದುವೆ ಬಗ್ಗೆ ನಮಗಿಂತ ಟೆನ್ಷನ್ ಅವ್ರಿಗೆ ಜಾಸ್ತಿ ಇದೆ. ಅವರಿಬ್ರು ಹುಡ್ಕೊಂಡು ಬರೋಷ್ಟೊತ್ತಿಗೆ ನಾವೇ ಹೋಗೋಣ, ಬಾ. ಸಾಗರ್ ನಿಲ್ಲ, ರಮಣ ಇಲ್ಲ, ಮಾತಿಗೆ ಸಿಗ್ತಾ ಇಲ್ಲ.
ಇದೆಲ್ಲ ಇವತ್ತೇ ಇತ್ಯರ್ಥ ಆಗಿಬಿಡಬೇಕು. ಬಂದ ನೆಂಟರಿದ್ರು ನಮ್ಮ ಮರ್ಯಾದೆ ಹೋಗಬಾರ್ದು. ಅಪ್ಪ ಇದನ್ನೆಲ್ಲ ಮಾತಾಡೋ ಸಮಯನ ಇದು. ಮಾತಾಡೋಕೆ ಒಂದು ಜಾಗ ಸಮಯ ಅಂತ ಇರುತ್ತೆ. ನಾನು ಮಾತಾಡ್ತೀನಿ ರಮಣ ಹತ್ರ. ಕೆಲಸ ಏನಿದೆಯೋ ನೋಡಿ. ಒಟ್ಟು ಮಾತಿಗೆ ತಪ್ಪು ಬಾರದು ಅಂತ ಹೇಳ ಅವನಿಗೆ. ಸರಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ನೀವು ಹೊರಡಿ. ಸರಿ ಸರಿ ಬಾಬಾ, ಕೆಲಸ ಬೇಕಾದಷ್ಟಿದೆ. ನಿಜವಾದ ನಿವೃತ್ತಿ ಫೀಲಿಂಗ್ ಬರೋದು ರಿಟೈರ್ಮೆಂಟ್ ಆದಾಗಲ್ಲ, ಮಕ್ಕಳು ಮದುವೆ ಆದಾಗ. ನಾನೇನು ರಿಟೈರ್ಮೆಂಟ್ ಏನಿಲ್ಲ, ನನಗೆ ಪ್ರಮೋಷನ್ ಬರೋ ಸಮಯದಲ್ಲಿ ಕೆಲಸ ಕಳ್ಕೊಂಡವನು. ಪಾಪ ನನ್ನ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಸಂಸಾರ ನೊಗ ಹೊತ್ಕೊಂಡು ಅಣ್ಣ ತಂಗಿ ಇಬ್ರು ಒಗ್ಗಟ್ಟಾಗಿ ಸಾಲ ಎಲ್ಲ ತೀರಿಸಿದ್ರು. ಅದರಲ್ಲೂ ರಾಧಾ, ಅವಳು ನಾನು ತೀರ್ಸಕ್ಕಾಗಲ್ಲ. ನಮ್ಮ ರಾಧಂದು ನಮ್ಮಪ್ಪನ ಥರನೇ ಬದುಕು, ಆದರ್ಶನೇ ನಂಬಿ ಬದುಕೋ ಅಂತ ಬದುಕು. ಎಷ್ಟೇ ಕಷ್ಟ ಬರಲಿ ನಂಬಿರೋ ಆದರ್ಶ ಮಾತ್ರ ಬಿಡಲ್ಲ. ಅಂಥವಳಿಗೆ ಅಂಥವಳ ಜಾತಕದಲ್ಲಿ ದೋಷ ಅದೆಲ್ಲಿಂದ ಬಂತಪ್ಪ? ಈ 2 ವರ್ಷದಲ್ಲಿ ಅದೆಷ್ಟು ನೊಂದ್ಬಿಡ್ತು ಆ ಜೀವ. ಆ ದೇವರು ಸೋಮಾರಿ, ಕಣ್ಣು ಬಿಡೋದು ನಿಧಾನ, ಆದರೆ ಕಣ್ಣು ಬಿಟ್ಟರೆ ಒಂದೇ ಏಟ್ಗೆ ಕಷ್ಟನೆಲ್ಲ ತೀರಿಸ್ಬಿಡ್ತಾನೆ. ನಾಳೆ ಇಬ್ಬರು ಮದುವೆ ಮುಗಿದಾಗುತ್ತೆ. ಥ್ಯಾಂಕ್ಸ್ ಅಪ್ಪ ದೇವ್ರೇ. Very happy, happy. ಅಪ್ಪ ಮಹಾನುಭವ, ಅಲ್ಲೆಲ್ಲ ಮುಗಿಸಿ ಇಲ್ಲಿ ಬಂದು ಕುಂತಿದ್ಯಾ? ಇನ್ನು ಹುಡುಕಿ ಹುಡುಕಿ ನನ್ನ ಕಾಲು ನೋವಾಯ್ತು. ಯಾರು, ಏನಾಯ್ತು? ಏಯ್ ಏನ್ ನೋಡ್ತಾ ಇದ್ದೀರಾ? ಎತ್ಕೊಂಡು ಹೋಗಿ ಆಚೆ ಹಾಕ್ರು. ಎತ್ರು ಹೇಳಿದ್ರೆ ಏ ಗಟ್ಟಾಗಿ ಹಿಡ್ಕೊಂಡ್ರ ಬಿಡ್ಬಾರ್ರಿ. ಎಲ್ ಹೋದ್ರು ಅಪ್ಪ? ಅರ್ಶನ ಶಾಸ್ತ್ರ ಆಗೋ ತನಕ ಒಟ್ಟಿಗೆ ಇದ್ರು. ಕೇಳ್ಕೊಂಡು ಹೋಗ್ತಿದ್ದೀರಾ? ಬಿಡ್ರಿ ಅವ್ರನ್ನ. ಬಿಟ್ರೆ ಮದ್ವೆ ಚಪ್ರಾಣ ತಿಂದಿ ಮಾಡ್ತಾನೆ ಈ ಕುಡುಕ್ ನನ್ನ ಮಗ. ಹನುಮಂತ ಲಂಕೆಗೆ ಹೋಗ್ತು ಬಾಲದಲ್ಲಿ ಬೆಂಕಿ ಹಚ್ಚದಂಗೆ ಇವ್ರು ಓಡಾಡ್ದಲ್ಲೆಲ್ಲ ಡ್ಯಾಮೇಜ್ ಮಾಡ್ಬಿಟ್ಟು ಬಂದಿದ್ದಾನೆ.
ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನಮ್ಮ ಅಪ್ಪ ಅಂತವರಲ್ಲ, ಅವ್ರು ಹಾಗೆಲ್ಲ ಮಾಡಲ್ಲ. ಸಾರಿ ಮೇಡಮ್, ಇವರು ನಿಮ್ಮಪ್ಪ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇವ್ರನ್ನ ಅವಾಗ್ಲಿಂದ ಹುಡುಕಾಡ್ತಾ ಇದ್ದೀನಿ. ನಮ್ಮ ಪ್ರಾಪರ್ಟೀಸ್ನೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ, ಡೆಕೋರೇಷನ್ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ನಮಗೆ ತುಂಬ ಲಾಸ್ ಆಗಿದೆ ಮೇಡಮ್. ರೀ, ನಮ್ಮಪ್ಪ ಜವಾಬ್ದಾರಿ ಇರೋ ಮನುಷ್ಯ, ಹೀಗೆಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಕುಡಿದು ತೂರಾಡಿ ಅಸಭ್ಯವಾಗಿ ನಡ್ಕೊಳ್ಳೋರಲ್ಲ. ಅವ್ರನ್ನ ಇಲ್ಲೇ ಬಿಟ್ಟರೆ ನಮ್ಮ ಬಾಸ್ ಬೈತಾರೆ ಮೇಡಮ್. ಅದು ಯಾರು ನೋಡು, ಕತ್ತಿಡ್ದು ಆಸೆ ಹಾಕು, ಗೇಟ್ ಒಳಗಡೆ ಬಿಡಬೇಡ ಅಂತ ಹೇಳಿದ್ದಾರೆ. ಯಾರೀ ನಿಮ್ಮ ಬಾಸು? ಅವ್ರ ಹತ್ರ ನಾನು ಮಾತಾಡ್ತೀನಿ. ರಮಣ್ ಸರ್ ಮೇಡಮ್. ರಮಣ್ ಅವರ? ಅವ್ರು ಹೀಗೆ ಹೇಳಿದ್ರ? ರೀ ಬಿಡ್ರಿ ಅವ್ರನ್ನ. ಯಾರೋ ಮಾಡಿದ ತಪ್ಪಿಗೆ ನಮ್ಮ ಅಪ್ಪನ ಅವಮಾನ ಮಾಡ್ತೀರಾ? ಅವ್ರ ಮೈ ಮುಟ್ರೆ ಸರಿ ಇರಲ್ಲ. ನೋಡ್ತೀನಿ, ಅಲ್ಲಿ ಕೇಟ್ರಿಂಗ್ ಏನೋ ಪ್ರಾಬ್ಲಮ್ ಆಗಿದೆ, ಚೂರು ಚೆಕ್ ಮಾಡ್ಬಿಡಿ ಪ್ಲೀಸ್. ಅದನ್ನ ನಾನು ನೋಡ್ಕೊಡ್ತೀನಿ ಕಣಪ್ಪ. ಅಲ್ಲಿ ಏನ್ ಗಲಾಟೆ ಆಗಿದೆ ಹೋಗಿ ನೋಡು. ನೋಡಿ, ನಾನು ಇವ್ರನ್ನ ಹುಟ್ಟಾಗಿದ್ದ ನೋಡಿದ್ದೀನಿ. ಇವ್ರ ಬಗ್ಗೆ ನೀವು ನನಗೆ ಹೇಳ್ಬೇಡಿ. ಈ ಮೇಡಮ್ ಹೆಂಗಪ್ಪ ಹೇಳಲಿ ನಾನು? ಏನ್ರಿ ಗಲಾಟೆ ಅದು, ಏನಾಯ್ತು ಸರ್? ಇವ್ರೆ ಆ ಪ್ರಾಪರ್ಟೀಸ್ನೆಲ್ಲ ಹಾಳು ಮಾಡಿದಾರಲ್ಲ, ಇಲ್ಲಿ ಬಂದು ಕುಡಿತಾ ಕೂತಿದ್ದಾರೆ. ಎಷ್ಟು ಕನ್ವಿನ್ಸ್ ಮಾಡಿದ್ರು ಮಾತೇ ಕೇಳ್ತಾ ಇಲ್ಲ ಸರ್. ಅವಾಗ್ಲಿಂದ ನಮ್ಮಪ್ಪ ಅಂತವ್ರಲ್ಲ ಅಂತವ್ರಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಕಣ್ಣಾರೆ ನೋಡಿದ್ನಂದ್ರೂ ನಂಬ್ತಾ ಇಲ್ಲ ಸರ್. ಸರ್, 30,000 ಡ್ಯಾಮೇಜ್ ಆಗಿದೆ ಸರ್. ಅಲ್ಲೊಂದು 4 ಪಾರ್ಟ್ ಇಟ್ಟಿದ್ನಲ್ಲ ಸರ್, ಅದನ್ನು ಹೊಡೆದಾಕಿದ್ದಾರೆ. ಒಟ್ಟು ಎಲ್ಲ ಸೇರಿ 34,410 ರೂಪಾಯಿ ಆಗಿದೆ ಸರ್. ಬಿಲ್ಲು ಇವ್ರಿಗೆ ಕೊಡಲಾ ಸರ್? ನೋಡಿ, ಪದೇ ಪದೇ ಅದನ್ನೇ ಹೇಳ್ಬೇಡಿ. ನಮ್ಮಪ್ಪ ಪಾಟ್ ಹೊಡೆದಾಕಿಲ್ಲ, ಅವ್ರು ಹೊಡೆದಾಕಿದ್ದನ್ನು ನೀವು ನೋಡಿದ್ದೀರಾ? ನೋಡಿದ್ದೀರಾ ಹೇಳಿ. ನೋಡಿದ್ರೆ ಮಾತ್ರ ಮಾತಾಡಬೇಕು, ಸುಮ್ ಸುಮ್ಮನೆ ಆಪಾದನೆ ಹೊರಿಸ್ಬಾರ್ದು. ನಮ್ಮಪ್ಪ ಯಾವತ್ತೂ ಯಾರಿಗೂ ತೊಂದರೆ ಕೊಟ್ಟವರಲ್ಲ, ಯಾರ ಮನಸ್ಸಿಗೂ ನೋವು ಮಾಡಿದವ್ರಲ್ಲ. ಒಂದು ಚಿಕ್ಕ ಮಗು ಕೂಡ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ, ಅಂಥವ್ರಿಗೆ ಅವಮಾನ ಮಾಡೋದು ಸರಿಯಲ್ಲ. ನೀವು ನನಗೆ ಬೇಕಂದ್ರೂ ಏನಾದರೂ ಹೇಳಿ, ನಾನು ಸಹಿಸ್ಕೋತೀನಿ. ಆದರೆ ನಮ್ಮಪ್ಪಂಗೆ ಅವಮಾನ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಮೇಡಮ್, ಅವರು ಇಲ್ಲಿ ಕೂತ್ಕೊಂಡು ರೀ, ನೀವು ಸುಮ್ಮನೆ ರೀ. 34,000 ಅಲ್ಲ, ಅದನ್ನ ಬಿಲ್ ಹಾಕಿ ನಂಗೆ ಕೊಡಿ, ನಾನು ಕಟ್ತೀನಿ. ನೀವು ಹೋಗಿ ವಾಪಸ್. ನಿಮ್ಮ ಪ್ರಾಪರ್ಟಿ ಹಾಳಾಗಿದ್ದಕ್ಕೆ ಐ ಆಮ್ ಸಾರಿ. ಆದರೆ ನಮ್ಮಪ್ಪ ಹಾಗೆಲ್ಲ ಮಾಡಿರಲ್ಲ. ಒಂದು ವೇಳೆ ಅವರೇ ಹಾಗೆ ಮಾಡಿದರೆ ಆ ಲಾಸಿಗೆ ನಾನೇ ಪೇ ಮಾಡ್ತೀನಿ. ನಿಮ್ಮ ಹಂಗಲ್ಲಿರೋಕ್ಕೆ ನನಗೆ ಇಷ್ಟ ಇಲ್ಲ ಮಿಸ್ಟರ್ ರಮನ್. ತಗೊಳ್ಳಿ. ಧನ್ಯ ಅವ್ರಿಗೆ ನನ್ನ ಮನ್ಸು ಅರ್ಥ ಆಗಿದೆ. ಅವ್ರು ಅದನ್ನು ಆರಾಧನಾ ಹತ್ರ ಹೇಳಲ್ಲ, ಆದರೆ ನಮ್ಮಪ್ಪ ಸುಮ್ಮನೆ ಇರ್ತಾರ. ಮನೆಗೆ ಬರ್ತಿದ್ದಾಗೆ 25 ಲಕ್ಷ ಕ್ಯಾಶು ಒಂದು ಸೈಟು ಕೊಟ್ಟ ರಮಣ ಅಂತ ಹೇಳ್ಬಿಡಲ್ವಾ? ಆರಾಧನಾ ಅವ್ರ ಮೊದಲೇ ಸ್ವಾಭಿಮಾನಿ. ಇದನ್ನು ಕೇಳಿಸ್ಕೊಳ್ತಿದ್ದ ಹಾಗೆ ಮನೆ ಬಿಟ್ಟು ಹೋಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಇಲ್ಲ, ನಾನು ಎಲ್ಲ ವಿಷಯ ಅವ್ರ ಹತ್ರ ಹೇಳ್ಬಿಡ್ಬೇಕು. ಆದರೆ ಇದನ್ನೆಲ್ಲ ಹೇಳ್ತಿದ್ದಂಗೆ ನಮ್ಮ ಅನ್ಕೊಂಡ ಬಗ್ಗೆ ಇಂಥ ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಳಲ್ವಾ? ನಂಬಿಕೆ ಇಲ್ಲ ಅಲ್ವಾ ನಿಮಗೆ? ನಿಮಗೆ ನಂಬಿಸಿ ನನಗೇನೂ ಆಗಬೇಕಾಗಿಲ್ಲ. ಇದನ್ನು ಮಾರಿದ್ರೆ 40,000 ಸಿಗುತ್ತೆ, ಅದ್ರ ಚಿಲ್ಡ್ರನ್ನು ವಾಪಸ್ ಕೊಡಬೇಡಿ ನನಗೆ. ನೀವೇ ಇಟ್ಕೊಳ್ಳಿ, ತಗೊಳ್ಳಿ. ಅವ್ರು ಹೇಳ್ತಿದ್ದಾರೆ ಅವ್ರು ಏನು ಮಾಡಿಲ್ಲ ಅಂತ. ನೀವು ಅವ್ರನ್ನ ನಂಬ್ತಾನೆ ಇಲ್ವಲ್ಲ, ಕೋರ್ಟಲ್ಲಿ ಕೂಡ ಪ್ರೂಫ್ ನೋಡಿ ಶಿಕ್ಷೆ ಕೊಡ್ತಾರೆ. ಆದರೆ ನೀವು
ಸುಮ್ ಸುಮ್ನೆ ಅವ್ರಿಗೆ ಅವಮಾನ ಮಾಡ್ತಿದ್ದೀರಾ? ಕಥೆ ಹಿಡ್ದು ದಪ್ತೀರಾ? ಏನೋ ಗೊಂದಲದಲ್ಲಿ ಆಗೋಯ್ತು, ಹೋಗ್ಲಿ ಬಿಡಮ್ಮ. ಏನ್ ಬಿಡೋದಂಕ, ಪ್ರಾಪರ್ಟಿ ಲಾಸ್ ಆದ್ರೆ ಮತ್ತೆ ತಗೋಬಹುದು, ಆದ್ರೆ ಹೋದ್ಮಾನ ಮತ್ತೆ ಬರುತ್ತಾ? ಈ ರಮಣ್ ಅವ್ರಿಗೆ ದುಡ್ಡು ಒಂದಿದ್ರೆ ಸಾಕು, ಅದರಿಂದ ಎಲ್ಲ ಕೊಂಡ್ಕೋಬಹುದು ಅನ್ಕೊಂಡಿದ್ದಾರೆ. ಗೌರವ ಅನ್ನೋದು ಕೆಜಿಗೆ ಇಂತಷ್ಟು ಅಂತ ಬೆಲ್ಕೊಟ್ಟು ತಗೊಳ್ಳೋದಲ್ಲ ರಮಣ್ ಸರ್, ಅದು ನಮ್ ನಡವಳಿಕೆ ಜೊತೆ ಬರೋದು, ನಮ್ ವ್ಯಕ್ತಿತ್ವದ ಜೊತೆ ಬರೋದು. ಅದೆಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ. ನೀವು ಬೇಜಾರು ಮಾಡ್ಕೋಬೇಡಿ, ನೀವು ಹೀಗೆ ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬನ್ನಿ ಹೋಗೋಣ. ಗಾಡ್, ಮಾತಾಡಕ್ಕೂ ಅವಕಾಶ ಕೊಡಲ್ಲ. ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ, ಅವಮಾನ ಮಾಡೋಕ್ಕಲ್ಲ. ಇಷ್ಟೊಂದು ಅಹಂಕಾರ ಇದ್ರೆ ತುಂಬ ಕಷ್ಟ ಸರ್. ಅವನು ಸಿಕ್ತ, ಅದೇ ಆ ಕುಡ್ಕ. ಅವನಲ್ಲೇ ರೂಮಲ್ಲಿ ಕೂಡಾಕಿದ್ದೀನಿ ಸರ್. ಅಡುಗೆಯವ್ರು ಬಂದಿದ್ರಲ್ಲ, ಅವ್ರ ಜೊತೆ ಬಂದವನು ಅವನು. ಅಯ್ಯೋ ರಾಧನಪ್ಪ ಅಲ್ವಾ? ಏನ್ರಿ ನೀವು ಇಂಥ ಮಂಟಿನ ಕೆಲಸ ಮಾಡ್ತೀರಾ? ನಿಮ್ದಾಗಿ ಅಪ್ಪ ನೀನೇನು ಬೇಜಾರು ಮಾಡ್ಕೋಬೇಡ. ನೀನೇನು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ನೀನ್ ತಲೆ ತಗ್ಸೋ ಅವಶ್ಯಕತೆನೆ ಇಲ್ಲ. ತಪ್ಪು ಮಾಡಿಲ್ಲ, ಆದ್ರೆ ನನ್ನಿಂದಾಗಿ ನಿನಗೆ ಅವಮಾನ ಆಗೋಯ್ತಲ್ಲಮ್ಮ. ರಾಧನಪ್ಪ ಕುಡ್ಕ ಅಂತ ಎಲ್ರು ಮಾತಾಡ್ಕೊಳ್ಳೋ ಹಾಗೋಗೋಯ್ತು. ಅಪ್ಪ ಮಗಳು ಇಲ್ಲೇನೆ ಮಾಡ್ತಿದ್ದೀರಾ? ಅಲ್ಲಿ ಮೆಹಂದಿ ಶಾಸ್ತ್ರನ ಅರ್ಧಕ್ಕೆ ಬಿಟ್ಟು ಯಾಕೆ ಬಂದೆ? ಅದೇನದು ಕೈಯನ್ನು ಮುಚ್ಚಿಟ್ಕೊಂಡಿದ್ಯಾ? ಮೆಹಂದಿ ಹಾಳಾಗಲ್ವಾ? ಮತ್ತೆ ಹಾಕಿಸ್ಕೋತೀನಮ್ಮ. ಇವ್ರು ಯಾಕೆ ಹಿಂಗೆ ತಲೆ ತಗ್ಸ್ಬಿಟ್ಟಿದ್ದಾರೆ? ಒಳಗೆ ಕೊಡ್ಪನ ಬಾವಿಗೆ ಬಿಟ್ಟಂಗೆ ರೀ, ಕೇಳಿಸ್ತಾ ಇದೆಯಾ? ಏನಾಯ್ತ್ರಿ? ಏನೋ ಯೋಚನೆ ಮಾಡ್ತಾ ಇದ್ದೆ. ನೀ ಹೇಳೋದೆಲ್ಲ ಕಿವಿ ಮೇಲೆ ಬೀಳ್ತಾ ಇದೆ. ಹೇಳು ಹೇಳು. ಬೀಗ್ರು ಊರಿನವರು ಬೆಳಗಿನ ಜಾವ ಬಸ್ಸಿಗೆ ಬರ್ತಿದ್ದಾರಂತೆ. ಅವರಿಗೆ ಸ್ನಾನ ರೂಮಿನ ವ್ಯವಸ್ಥೆ ಎಲ್ಲ ಆಗಿದೆಯಾ? ರೂಮ್ ಯಾವುದು, ಅದ್ರ ಕೀ ಯಾರ ಹತ್ರ ಇದೆ ಅಂತ ಕೇಳ್ತಾ ಇದ್ರು. ರೂಮಿನ ವ್ಯವಸ್ಥೆ ಬೆಳಿಗ್ಗೆ ಆಗಿದೆ ಕಡೆ. ಯಾಕೆ ಹಾಕಿ ತೋದ್ತಾ ಇದ್ದೀರಾ ಅಮ್ಮ? ರೂಮ್ ಕೀ ಆದಿ ಅಣ್ಣ ತಗೊಂಡು ಹೋದ್ರು. ಸಾಗರ್ ಅವ್ರ ಅಪ್ಪ ಬಂದು ಎಲ್ಲ ಕೀಸ್ ತಗೊಂಡು ಹೋಗಿದಾರಮ್ಮ. ಅಪ್ಪಂಗೆ ವಾಶ್ರೂಮಿಗೆ ಹೋಗ್ಬೇಕಂತ ಕರ್ಕೊಂಡು ಹೋಗು. ಆಗ್ಲೇ ಪರಮಾತ್ಮ ನೆತ್ತಿಗೆ ಸೇರಿದಾನ? ಬರ್ರಿ. ಅಕ್ಕ ಬಾಯಿಲಿ. ಈ ನಗು ಒಂದು ಸಾಕು ನನ್ನ ಜೀವಂತ ಇಡೋಕ್ಕೆ. ಸತ್ಯ ಗೊತ್ತಾದ್ಮೇಲೂ ಇವ್ರ ನಗು ಹೀಗೆ ಇದ್ರೆ ಪರವಾಗಿಲ್ಲ, ನಾನು ಬದುಕೋತೀನಿ. ಇಲ್ಲಾಂದ್ರೆ ಸಾರಿ, ತೊಂದರೆ ಕೊಟ್ಟೆ ಅನ್ಸುತ್ತೆ. ತೊಂದರೆ ಏನಿಲ್ಲ, ಅಮ್ಮನಿಗೆ ಈ ಶಾಸ್ತ್ರಗಳಲ್ಲಿ ತುಂಬ ನಂಬಿಕೆ. ಅರಿಶಿನ ಶಾಸ್ತ್ರ ಆದ್ಮೇಲೆ ನಿಮ್ಮನ್ನು ನೋಡಬಾರ್ದು ಅಂತ ಹೇಳಿದರು. ತೇಜು ಹೇಳ್ದ ನೀವೇನೋ ಮಾತಾಡ್ಬೇಕಂತೆ. ನಿಮ್ಗೆ ಸುಳ್ಳು ಹೇಳಿದ್ರೆ ಕೋಪ ಬರುತ್ತಲ್ವಾ? ಹಾ, ಸತ್ಯ ಹೇಳಿದ್ರೆ ಖುಷಿ ಆಗುತ್ತೆ. ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಈ ಮಾತಿಗೆ ನಾನು ಖುಷಿ ಪಡ್ಬೇಕು ಕೋಪ ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ. ಅದು ಸುಳ್ಳಲ್ಲ, ಸತ್ಯ. ಆದ್ರೆ ಇನ್ನೊಂದು ಸತ್ಯ ಹೇಳೋದಿದೆ, ಅದನ್ನ ಹೇಳಿದ್ರೆ
ನಿಮ್ ಕೋಪ ಬರ್ಬೋದು. ಸತ್ಯನ? ಅದು ನನಗೆ ಕೋಪ ಬರಂತದ್ದ? ಏನದು?